ಮುಸಲ್ಮಾನರೇ ಅತಿ ಹೆಚ್ಚು ಮತದಾರರಾಗಿರುವಂಥ ಈ ಪುಲ್ಕೇಶಿ ನಗರದವ್ರಿಗೆ ಅರ್ಥ ಆಗಬೇಕಾಗಿರೋ ವಿಚಾರ ಯಾಕಂದ್ರೆ ಇಲ್ಲಿ ಹಿಡಿದ್ರೆ ಹೇಳ್ತಾರ್ದು ಏನು ಅಂತಂದ್ರೆ ನಿಮಗೆ ಚುನಾವಣೆಯ ಹತ್ತಿರ ಹತ್ತಿರಕ್ಕೆ ಬಂದಾಗ ನಿಮ್ಮನ್ನು ಎದುರಿಸುವಂಥದ್ದು ಅಥವಾ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಮಾತುಗಳನ್ನ ಕೆಲವರು ಮಾತಾಡ್ತಾರೆ ನೀವೇನಾದರೂ ಎಸ್ ಡಿ ಪಿಗೆ ಮತಗಳನ್ನು ಹಾಕಿದ್ರೆ ಬಿ ಜೆ ಪಿ ಬಂದ್ಬಿಡುತ್ತೆ ಕಾಂಗ್ರೆಸ್ಗೆ ಹೋಗುವ ಮತವೆಲ್ಲೂ ಕೂಡ ಡಿವೈಡ್ ಆಗಿ ಬಿ ಜೆ ಪಿ ಬಂದ್ಬಿಡುತ್ತೆ ಬಿ ಜೆ ಪಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಹೌದಲ್ವಾ ಬಿ ಜೆ ಪಿಯ ಒಬ್ಬ ಶಾಸಕರು ಕೂಡ ಈ ಸಾರಿ ಏನು ಕರ್ನಾಟಕದಲ್ಲಿ ಇಲ್ಲ ಅದೇ ಎಸ್ ಡಿ ಪಿ ಈ ಬಾರಿ ಚುನಾವಣೆಯಲ್ಲಿ ಏನು ಪುಲಕೇಶ್ ನಗರದಲ್ಲಿ ಅಥವಾ ಸರ್ವಜ್ಞ ನಗರದಲ್ಲಿ ಹೆಬ್ಬಾಳದಲ್ಲಿ ಶಿವಾಜಿನಗರದಲ್ಲಿ ನಿಂತಿರಲಿಲ್ಲ ಆದರೂ ಕೂಡ ಈ ಕರ್ನಾಟಕಕ್ಕೆ ಬಿ ಜೆ ಪಿನೇ ಬಂತಲ್ಲ ಹೆಂಗ್ ಬಂತು ಯಾಕೆ ಬಂತು ಅಂದರೆ ನೀವು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರಿ ಆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳನ್ನು ಈ ಕತ್ತೆಗಳು ನಾಯಿಗಳು ಕುರಿಗಳು ಎಮ್ಮೆ ಮೇಕೆಗಳನ್ನ ಪರ್ಚೇಸ್ ಮಾಡಲ್ವಾ ಹಂಗೆ ಬಿ ಜೆ ಪಿಯರು ಪರ್ಚೇಸ್ ಮಾಡಿದ್ರು ಹೌದಲ್ವಾ ನೀವೆಲ್ಲರೂ ಓಟ್ ಹಾಕಿದ್ದಾರಿಗೆ ಯಾರಿಗೆ ಓಟ್ ಹಾಕಿದ್ದು ಮಾತಾಡಿ ಇದು ಪರಿಭಾಷಣ ಅಲ್ಲ ವೋಟ್ ಓಟ್ ಯಾರಿಗೆ ಕಾಂಗ್ರೆಸ್ಸಿಗೆ ಆ ಕಾಂಗ್ರೆಸ್ಸಿನ ಎಮ್ ಎಲ್ ಕತ್ತೆಗಳ ಥರ ನಾಯಿಗಳ ಥರ ಕುರಿ ಮೇಕೆಗಳ ಥರ ಪರ್ಚೇಸ್ ಮಾಡಿದ್ದಾರು ಸೊ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ನೀವು ಬಿಜೆಪಿಗೆ ಓಟ್ ಹಾಕಬೇಕಾಗಿಲ್ಲ ಯಾರ್ಗೆ ಹಾಕಿದ್ರು ಸಾಕು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು ಕೂಡ ಬಿಜೆಪಿ ಬರುತ್ತೆ ಇದು ಪ್ರೂವ್ ಆಗಿದೆ ಗೋವಾದಲ್ಲಿ ಏನಾಯ್ತು ಮಹಾರಾಷ್ಟ್ರದಲ್ಲಿ ಏನಾಯ್ತು ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ನವರನ್ನ ಕೊಂಡುಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂತ ಕರ್ನಾಟಕದಲ್ಲೂ ಕೂಡ ಹದಿನೇಳು ಜನ ಕತ್ತೆಗಳನ್ನು ಕೊಂಡುಕೊಂಡು ಈ ಕತ್ತೆಗಳು ಮತ್ತೆ ಅಧಿಕಾರ ನಡೆಸ್ತಾ ಇದಾರಲ್ಲ ಸಾವಿರ ಕೋಟಿ ರೂಪಾಯಿ ಸರ್ಕಾರ ಈ ದುಡ್ಡು ಯಾರಪ್ಪಂದು ಈ ಸಾವಿರ ಕೋಟಿಯನ್ನು ಮತ್ತಷ್ಟು ಹತ್ತರಷ್ಟು ನೂರರಷ್ಟು ಸಾವಿರದಷ್ಟು ದುಡಿಯೋದಕ್ಕೆ ನಿಂತಿದ್ದಾರಲ್ಲ ಈ ಭ್ರಷ್ಟಾಚಾರಿಗಳು ಯಾರು ಇವರನ್ನ ಪ್ರಶ್ನೆ ಮಾಡಿದ್ರೆ ಇವರ ಅನಾಚಾರವನ್ನು ಎತ್ತು ತೋರಿಸಿದ್ರೆ ಕರೋನಾ ಸಂದರ್ಭದಲ್ಲಿ ಇವರಿಂದಾಗಿ ಆದಂಥ ಸಾವುಗಳ ಬಗ್ಗೆ ನೋವುಗಳ ಬಗ್ಗೆ ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಇಪ್ಪತ್ತು ಲಕ್ಷ ಕೋಟಿ ಎಲ್ರಿ ಅಂತ ಪ್ರಶ್ನೆ ಕೇಳಿದ್ರೆ ಇವ್ರು ಹೇಳುವಂಥ ಉತ್ತರ ಏನು ಗೊತ್ತಾ ಕಾಶ್ಮೀರ ನೋಡು ಪಾಕಿಸ್ತಾನ್ ಬರ್ತಾ ಇದೆ ಚೈನಾ ಬಾರ್ಡರ್ ನೋಡು ಚೈನಾದವರು ಬರ್ತಾ ಇದ್ದಾನೆ ಮತ್ತೆ ಬೆಂಗಳೂರು ನೋಡಿ ಬಾಂಗ್ಲಾದೇಶಿಗರು ನುಸುಳ್ತಾ ಇದ್ದಾರೆ ಯೋ ಅವ್ರು ನುಸುಳದೋ ಎಲ್ಲ ಇರಲಿ ನೀವು ವೀಕ್ ಆಗಿದ್ದೀರಾ ಅಂದ್ರೆ ಅವ್ರು ನುಸುಳ್ತಾರೆ ನೀವು ಗಟ್ಟಿಗಿದ್ದಿದ್ರೆ ಯಾಕೆ ಬರ್ತಿದ್ರು ಅವರು ನೀವೊಬ್ಬರು ಅಸಹಾಯಕರು ಈ ದೇಶವನ್ನು ಕಾಪಾಡೋದಕ್ಕೆ ತಾಕತ್ತಿಲ್ಲ ಹಂಗಾಗಿ ಚೈನಾ ಎದುರಿಸೋದಿರಲಿ ಪಾಕಿಸ್ತಾನ ಎದುರಿಸೋದಿರಲಿ ಪಕ್ಕದ ನೇಪಾಳದವರೇ ನಮ್ಮನ್ನು ಎದುರಿಸ್ಬಿಟ್ರು ಏಯ್ ಜಾಸ್ತಿ ಮಾತಾಡಬೇಡ ಗುಂಡು ಹೊಡಿತೀರಿ ಅಂದರು ನೇಪಾಳದವರು ಚಿಕ್ಕ ಪುಟಾಣಿ ರಾಷ್ಟ್ರ ಯಾಕೆ ಒಬ್ಬ ಅಸಹಾಯಕ ಏನಾದರೂ ದೇಶದ ಆಡಳಿತವನ್ನು ಕೈಯಲ್ಲಿ ಹಿಡ್ದಿದ್ರೆ ಹಿಂಗಾಗತ್ತೆ ಸೊ ಗಟ್ಟಿ ಧ್ವನಿನಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಯಾರು ಇಡೀ ದೇಶದಂತೆ ನೀವು ಪ್ರಶ್ನೆ ಮಾಡಿ ನೀವು ಪರೀಕ್ಷೆ ಮಾಡಿ ಎನ್ ಆರ್ ಸಿ ಎಂದ ಹಿಡಿದು ಎನ್ ಇ ಪಿಯಿಂದ ಹಿಡಿದು ದೇಶದ ಯಾವುದೇ ಸಮಸ್ಯೆಗಳು ಬಂದಾಗ್ಯೂ ಕೂಡ ನೇರವಾಗಿ ಗಟ್ಟಿ ಗುಂಡಿಗೆಯಿಂದ ಪ್ರಶ್ನೆ ಮಾಡ್ತಾ ಇರೋದು ಯಾರು ಎಸ್ ಡಿ ಪಿ ಎಸ್ ಡಿ ಪಿ ಮೇಲೆ ಆರೋಪ ಆರೋಪ ಇದ್ರೆ ಇರಲಿ ನಾವು ಅದನ್ನು ಫೇಸ್ ಮಾಡ್ತೀವಿ ಮತ್ತಿನ್ನೊಂದು ಅಪಾಯಕಾರಿ ಏನು ಅಂತಂದ್ರೆ ಇತ್ತೀಚೆಗೆ ಖಾಸಗಿ ಒಂದು ಟಿ ವಿ ಚಾನಲಲ್ಲಿ ನಾನು ಡಿಬೇಟ್ ಮುಗಿಸಿ ಹೊರಗಡೆ ಬರ್ತಿರ್ಬೇಕಾದ್ರೆ ಸಾವರ್ಕರ್ ಬಗ್ಗೆ ಅದು ಚರ್ಚೆ ಸಾವರ್ಕರ್ ವೀರನೂ ಅಲ್ಲ ಧೀರನೂ ಅಲ್ಲ ಅವನೊಬ್ಬ ರಣ ಹೇಳಿ ಅಂತ ಪ್ರೂವ್ ಮಾಡಿ ಬರ್ತಾ ಇದ್ದೆ ಆತನ ಹಿನ್ನೆಲೆಯೇನು ಅವನ ಯೋಗ್ಯತೆ ಏನು ಈ ರಾಜ್ಯದಲ್ಲಿ ಇಡೀ ಜಗತ್ತು ಎಲ್ಲೂ ಕೂಡ ಕಂಡು ಕೇಳರಿದಂತಹ ಟಿಪ್ಪು ಸುಲ್ತಾನ್ ಉದಾಹರಣೆ ಇರುವಾಗ ಟಿಪ್ಪು ಸುಲ್ತಾನ್ ಮುಂದೆ ಯಕಶ್ಚಿತ್ ಒಬ್ಬ ರಣಹೇಡಿ ನಿಟ್ಟು ಚರ್ಚೆ ಮಾಡ್ತಿರಲ್ರಿ ಅಂತ ಪ್ರೂವ್ ಮಾಡಿ ನಾನು ಮಾತಾಡಿ ಹೊರಗಡೆ ಬರ್ತಿರ್ಬೇಕಾದ್ರೆ ಕೇವಲ ಅರ್ಧ ಗಂಟೆಯಲ್ಲಿ ನನಗೆ ಫೋನ್ಗಳು ಬರಕ್ಕೆ ಶುರುವಾಗ್ತದೆ ಇದು ಈ ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸಲೇಬೇಕು ಅಂತ ಮಾತಾಡ್ತಾ ಇದ್ದೀನಿ ಸಾವರ್ಕರನ್ನ ರಣಹೇಡಿ ಅಂತ ಹೇಳಿ ಹೊರಗಡೆ ಬಂದಿದ್ದಕ್ಕೆ ಅರ್ಧ ಗಂಟೆಯಲ್ಲಿ ನನಗೆ ಫೋನ್ ಕಾಲ್ಗಳು ಬರೋಕ್ಕೆ ಶುರುವಾಗುತ್ತೆ ಸಾವರ್ಕರನ್ನ ಅವಮಾನ ಮಾಡಿದ್ದೀರಿ ನಿಮ್ಮನ್ನ ಬಿಡಲ್ಲ ನಿಮ್ಮನ್ನ ಕತ್ತರ್ ಸಾಕುಪಡ್ತೀವಿ ಅಂತ ನನಗೆ